ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸಂಭವ. ಮಹಾಗಣಪತಿಯ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ನನ್ನ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ, ನನ್ನ ಆತ್ಮೀಯ ಎಲ್ಲ ಕೇಳುವರಿಗೆ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರ. ಸ್ನೇಹಿತರೆ, ನಾನು ಹಿಂದಿನ ಎರಡು ವಿಡಿಯೋ ಕ್ಲಿಪ್ಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಒಂದು ಪ್ರಾಮುಖ್ಯತೆಯನ್ನು, ಆ ಜ್ಯೋತಿಷ್ಯ ಶಾಸ್ತ್ರದ ವಿಸ್ತಾರತೆಯ ಬಗ್ಗೆ ನಾನು ಮಾತಾಡಿದ್ದೆ. ಅದು ಎರಡು ಟಾಪಿಕ್ ಬಗ್ಗೆ ನಾನು ಹೇಳಿದ್ದೆ. ಒಂದು, ಜ್ಯೋತಿಷ್ಯ ಶಾಸ್ತ್ರಕ್ಕೆ ಕುಂಡಲಿ ಬೇಕು, ಜಾತಕ ಬೇಕು, ಅದು ಪ್ರಧಾನ ಆಗುತ್ತೆ. ಅದು ಇಲ್ಲದೇ ಇದ್ದರೆ ನೆಕ್ಸ್ಟು ನಷ್ಟ ಜಾತಕ, ಕವಡೆಯ ಶಾಸ್ತ್ರ, ಹಸ್ತ ಸಾಮುದ್ರಿಕ ಶಾಸ್ತ್ರಕ್ಕೆ ಮರೆ ಹೋಗಬೇಕಾಗುತ್ತೆ ಅಂತ ನಾನು ಅದನ್ನು ಹೇಳಿದ್ದೆ. ಇವಾಗ ನಾನು ನಿಮ್ಮ ಒಂದು ಕುಂಡಲಿ ಇದ್ದರೆ, ನಿಮ್ಮ ಒಂದು ಜಾತಕ ಇದ್ದರೆ, ನಿಮ್ಮ ಒಂದು ಜಾತಕದ ವಿಶ್ಲೇಷಣೆಯನ್ನು ನಾನು ಮಾಡ್ತಾ ಹೋಗ್ತೇನೆ. ಹಾಗೆಯೇ ನಿಮ್ಮ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಸಹ ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ. ಇವತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರದ ವಿಶ್ಲೇಷಣೆಯನ್ನು ಮಾಡ್ತೇನೆ, ನಾಳೆ ನಿಮ್ಮ ಒಂದು ಕುಂಡಲಿಯ ವಿಶ್ಲೇಷಣೆಯನ್ನು ಮಾಡ್ತೇನೆ. ಪ್ರತಿದಿನ ಎಷ್ಟೆಷ್ಟು ಅಲ್ಪ ಅಲ್ಪನೆ ಸ್ವಲ್ಪ ಸ್ವಲ್ಪನೇ ಹೇಳ್ತಾ ಹೋಗ್ತೇನೆ. ಜಾಸ್ತಿ ಹೇಳಿದ್ರೆ ಅದು ಕನ್ಫ್ಯೂಷನ್ ಆಗುತ್ತೆ, ಅದು ಅರ್ಥ ಆಗಲ್ಲ ನಮಗೆ. ಅದರಿಂದ ಇವತ್ತು ಟಾಪಿಕ್ ನಾನು ತಗೊಳ್ತಕ್ಕಂಥದ್ದು ಹಸ್ತ ಸಾಮುದ್ರಿಕ ಶಾಸ್ತ್ರ. ಈ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಮೊದಲನೇದಾಗಿ ಹಸ್ತವು ಪ್ರಧಾನವಾಗುತ್ತೆ. ಹಸ್ತ ಅಂದರೆ ಮೊದಲನೇ ಡೆಫಿನೇಷನ್ ನಿಮ್ಗೆ ಹೇಳ್ತೀನಿ. ನಮ್ಮ ಒಂದು ಮಣಿಕಟ್ಟಿನಿಂದ ಹಿಡಿದು ಮಣಿಕಟ್ಟಿನಿಂದ ಪ್ರಾರಂಭಿಸಿ ಮಧ್ಯ ಬೆರಳಿನ ಕೊನೆಯ ತನಕ ಇದು ಉದ್ದ. ಮತ್ತೆ ನಮ್ಮ ಹೆಬ್ಬೆಟ್ಟಿನ ಕೆಳಗಡೆ ಹೆಬ್ಬೆಟ್ಟಿನ ಮಧ್ಯಭಾಗದಿಂದ ಕಿರು ಬೆರಳಿನ ಕೊನೆಯ ತನಕ, ಕಿರು ಬೆರಳಿನ ಕೊನೆಯ ಪರ್ವ ಅಂದರೆ ಹಸ್ತದ ಕೆಳಭಾಗ, ಇದು ಅಗಲ. ಉದ್ದ ಮತ್ತು ಅಗಲ ಇಷ್ಟು ಪೂರ್ತಿ ಇರ್ತಕ್ಕಂಥ ಒಂದು ಸ್ಪೇಸ್, ಒಂದು ಜಾಗಕ್ಕೆ ನಾವು ಹಸ್ತ ಅಂತ ಕರಿತೀವಿ. ಇದರಲ್ಲಿ ಬೆರಳುಗಳು ಸೇರಿಲ್ಲ, ಬೆರಳನ್ನು ಬಿಟ್ಟಿದ್ದೀವಿ. ಆ ಬೆರಳುಗಳ ಮೇಲೆ ಒಂದೊಂದು ಬೆರಳಿನ ಬಗ್ಗೆ ಅದು ಒಂದೊಂದು ರೀತಿಯ ವಿಶ್ಲೇಷಣೆ ಕೊಡ್ತಾ ಹೋಗ್ತೇನೆ ನಾನು. ಇವಾಗ ಇವತ್ತಿನ ಒಂದು ಟಾಪಿಕ್ಕಲ್ಲಿ ಹಸ್ತವನ್ನು ಅಷ್ಟೇ ನಾನು ತಗೋತೇನೆ. ಈ ಹಸ್ತದ ಒಂದು ಭೌತಿಕತೆಯನ್ನು ನಾವು ಹೇಗೆ ನೋಡೋದು ಅಂತಕ್ಕಂಥದ್ದನ್ನು ಈಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಹಸ್ತದ ಗಾತ್ರ, ಮತ್ತು ಹಸ್ತದ ಬಣ್ಣ, ಹಸ್ತದ ಸ್ಪರ್ಶ, ಹಸ್ತದ ಆಕೃತಿ, ಈ ನಾಲ್ಕನ್ನು ನಾವು ಬೇಸಿಕ್ಕಾಗಿ ಇಟ್ಕೊಳ್ತೇವೆ. ಮೊದಲನೇದಾಗಿ ಒಂದು ಆಕಾರ, ದೇಹದ ಆಕಾರಕ್ಕೆ ತಕ್ಕಂತೆ ಹಸ್ತದ ಆಕಾರ ಇರಬೇಕು. ದೇಹ ದೊಡ್ಡದಿದ್ದು ಕೈ ಸಣ್ಣಗಿರಬಾರ್ದು, ಅಥವಾ ಕೈ ದೊಡ್ಡದಿದ್ದು ದೇಹ ಸಣ್ಣಗಿರಬಾರ್ದು, ಇದು ಸರಿ ಪ್ರಮಾಣದಲ್ಲಿ ಇರಬೇಕಾಗ್ತಕ್ಕಂಥದ್ದು. ಇದಕ್ಕೆ ಆಕೃತಿ ಅಂತ ಹೇಳ್ತೀವಿ ನಾವು. ಇದಕ್ಕೆ ಆಕೃತಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಆಮೇಲೆ ಬಣ್ಣನೂ ಅಷ್ಟೇ, ಕೈ ಬಣ್ಣ ನಿಮ್ಮ ಒಂದು ದೇಹದ ಬಣ್ಣಕ್ಕೆ ತಕ್ಕಂತೆಯೇ ನಿಮ್ಮ ಹಸ್ತದ ಬಣ್ಣನೂ ಕೂಡ ಇರಬೇಕು. ಮತ್ತು ಸ್ಪರ್ಶ, ಆ ಸ್ಪರ್ಶ ಆಗಿರ್ಬೇಕಂತ ಹೇಳಿದರೆ ಜಾಸ್ತಿ ಮೃದು ಇರಬಾರ್ದು, ಜಾಸ್ತಿ ಒರಟು ಕೂಡ ಇರಬಾರ್ದು. ಹೀಗೆ ಈ ಥರ ಮೊದಲನೇದಾಗಿ ಬೇಸಿಕ್ಕಾಗಿ ಇದ್ರ ಬಗ್ಗೆ ನಾನು ಒಂದೊಂದು ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ನಮ್ಮ ಒಂದು ಕೈಯ ಆಕೃತಿ, ಅಗಲ ಮತ್ತು ಉದ್ದ, ನೀವು ಎರಡನ್ನೂ ಅದನ್ನು ಅಳತೆ ಮಾಡಿ ನೋಡಿಕೊಂಡಾಗ ಉದ್ದ ಜಾಸ್ತಿ ಇದ್ದರೆ ನಿಮ್ಮ ಅಂಗೈ ಉದ್ದ ಜಾಸ್ತಿ ಇದ್ದು ಅಗಲ ಕಡಿಮೆ ಇದ್ದರೆ ಸ್ವಲ್ಪ ಕಂಜೆಕ್ಟೆಡ್ ಆಗ್ತದೆ. ಸೊ ಕಂಜೆಕ್ಟೆಡ್ ಅಂದರೆ ಹೇಗೆ ಕಂಜೆಕ್ಟೆಡ್ ಆಗ್ತದೆ ಅಂತ ಹೇಳಿದ್ರೆ, ಒಂದು ಚೌಕಾಕಾರವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಎಲ್ಲ ಗ್ರಹಗಳನ್ನು ನಾವು ಅವಕ್ಕೊಂದು ಜಾಗ ಕೊಟ್ಟು ನಾವು ಕೂರಿಸ್ಬೇಕಾಗ್ತದೆ. ಆದರೆ ಇದು ಸ್ವಲ್ಪ ಅಗಲ ಕಡಿಮೆ ಇದ್ದರೆ, ಉದ್ದ ಜಾಸ್ತಿ ಇದ್ದರೆ ಅಲ್ಲೇನಾಗ್ತದೆ, ಅವಕ್ಕೆ ಜಾಗ ಸಾಕಾಗಲ್ಲ. ಸೊ ಕಂಜೆಕ್ಟೆಡ್ ಆಗ್ತದೆ. ಯಾವುದು ಅಂತ ಹೇಳಿದ್ರೆ ಇದು ಮುಂದೆ ಅರ್ಥ ಆಗುತ್ತೆ. ನಾನಿವಾಗ ಸಿಂಪಲ್ ಹೇಳ್ತೀನಿ.
ಒಂದು ಗುರುಗ್ರಹ, ಆಮೇಲೆ ಬುಧಗ್ರಹ, ಆಮೇಲೆ ಚಂದ್ರಗ್ರಹ, ಆಮೇಲೆ ಕುಜಗ್ರಹ. ಇವಕ್ಕೆ ಜಾಗ ಸಾಕಾಗಲ್ಲ. ಸಿಂಪಲ್ ಹೇಳ್ಬೇಕಂದ್ರೆ ಇವಕ್ಕೆ ಜಾಗ ಸಾಕಾಗಲ್ಲ, ಸ್ವಲ್ಪ ಸ್ವಲ್ಪ ಜಾಗ ನಾವು ಕೊಡಬೇಕಾಗ್ತದೆ. ಅವಾಗ ಅವಾಗ ಅಷ್ಟು ಗ್ರಹಗಳು ನಿಮಗೆ ಪೂರಕವಾಗಿರಲ್ಲ. ಅಂದರೆ ಏನು, ಗುರುವಿನಿಂದ ಬಾ ನಿಮಗೆ ಒಳ್ಳೆಯ ವಿದ್ಯೆ, ಒಳ್ಳೆಯ ಬುದ್ಧಿ, ಒಳ್ಳೆಯ ಬಂಗಾರ, ಹಣ, ಸಿರಿ, ಸಂಪತ್ತು, ಒಳ್ಳೆಯ ಗುಣಗಳು ಗುರುವಿನಿಂದ ಬರ್ತಕ್ಕಂಥದ್ದು. ಬುಧನಿಂದ ಬರ್ತಕ್ಕಂಥದ್ದು ಒಳ್ಳೆಯ ಬುದ್ಧಿವಂತಿಕೆ, ವ್ಯಾಪಾರ ಮನೋಭಾವ, ಅತಿಯಾದಂಥ ಬುದ್ಧಿವಂತಿಕೆ, ಜಾಣತನ ಬುಧನಿಂದ ಬರ್ತಕ್ಕಂಥದ್ದು. ಚಂದ್ರನಿಂದ ಬರ್ತಕ್ಕಂಥದ್ದು ಮನಸ್ಸಿನ ಒಂದು ಶಕ್ತಿ, ಮನೋಶಕ್ತಿ, ಮನೋಫಲ, ನಿಮ್ಮ ಒಂದು ಸದೃಢವಾದಂಥ ಮನಸ್ಸಿನ ಬಗ್ಗೆ ಅದು ಹೇಳುತ್ತೆ. ಹಾಗಾಗಿ ಏನಾಗ್ತದೆ, ಈ ಕುಜನ ಜಾಗ ನಿಮಗೆ ಸಾಕಲ್ಲ ಅಂತ ಹೇಳಿದರೆ ನಿಮಗೆ ಒಂದು ಕೋಪ, ಸಿಟ್ಟು, ಮತ್ತು ಮಾತಿನಿಂದ ಆಗ್ತಕ್ಕಂಥ ಅನಾಹುತಗಳು, ಈ ಥರ ಒಂದು ಸಮಸ್ಯೆಗಳನ್ನು ಸಹ ಕುಜನಿಂದ ಆಗ್ತದೆ. ಆದರೆ ಇವು ಸ್ವಲ್ಪ ನಿಮಗೆ ನೆಗೆಟಿವ್ ಆಗ್ತದೆ ಇಲ್ಲಿ. ಆದರೆ ಜಾಗ ಅಗಲೋ ಇತ್ತು ಅಂತ ಹೇಳಿದ್ರೆ, ಸ್ಪೇಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಇವು ಹೆಚ್ಚಿನ ಫಲ ಕೊಡ್ತವೆ. ಗುರು ನಿಮಗೆ ಹೆಚ್ಚಿನ ಒಂದು ಬಲವನ್ನು ಕೊಡ್ತಾರೆ, ವಿದ್ಯೆ, ಬುದ್ಧಿ, ಧನ, ಗಣಗನ ಅವರು ಕೊಡ್ತಾರೆ. ನಿಮಗೆ ಬುಧ ಬಂದು ಬುದ್ಧಿಶಕ್ತಿನ ಜಾಸ್ತಿ ಕೊಡ್ತಾನೆ, ಚಂದ್ರ ಬಂದು ಗಟ್ಟಿಯಾದಂಥ ಒಂದು ಮನಸ್ಥಿತಿಯನ್ನು ಕೊಡ್ತಾನೆ, ಕುಜ ಬಂದು ನಿಮಗೆ ಆಸ್ತಿ ಪಾಸ್ತಿಗಳನ್ನು ಕೊಡ್ತಾನೆ. ಸೊ ಇದು ಕಂಜೆಕ್ಟ್ ಆದಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಅಂದರೆ ಪೂರ್ಣ ಪ್ರಮಾಣ ಕಡಿಮೆ ಆಗಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಏನಾಗ್ತದೆ, ಕೈ ಉದ್ದ ಇರೋರಿಗೆ, ಅಗಲ ಕಮ್ಮಿ ಇದ್ದು ಕೈ ಉದ್ದ ಇರೋರಿಗೆ ಒಂದು 75% ಒಳ್ಳೆಯ ಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನು 25% ಒಳ್ಳೆಯ ಫಲಗಳು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೈ ಉದ್ದವಾಗಿ ಚೂಪವಾಗಿ ಇದ್ದರೆ ಸ್ವಲ್ಪ ಸಮಸ್ಯೆಗಳು. ಆದರೆ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ, ಶಾರ್ಪಾಗಿರ್ತಕ್ಕಂಥ ಕೈಗಳು, ಅಂದರೆ ಉದ್ದವಾಗಿರ್ತಕ್ಕಂಥ ಕೈಗಳು, ನೀಳವಾದಂಥ ಬೆಟ್ಟುಗಳು ಇದ್ದರೆ ಅವರು ಶ್ರೀಮಂತರಾಗಿರ್ತಾರೆ, ರಾಜವೈಭೋಗ ಇರ್ತದೆ ಅವ್ರಿಗೆ. ರಾಜವೈಭೋಗ ಅಂದರೆ ಅದು ಎಷ್ಟು ಸೀಮಿತ ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು, ಮುಂದೆ ನಾನು ಹೇಳಬೇಕಾಗಿಲ್ಲ. ಆ ಥರ ಆಗುತ್ತೆ. ಹಾಗಾಗಿ ಈ ಕೈ ಅಂತಕ್ಕಂಥದ್ದು ರೆಕ್ಟ್ಯಾಂಗಲ್ನಲ್ಲಿರಬೇಕು, ಅಂದರೆ ಉದ್ದ ಅಗಲ ಎರಡು ಸಮ ಪ್ರಮಾಣದಲ್ಲಿ ಇತ್ತಂತ ಹೇಳಿದರೆ ನಿಮ್ಮ ಎಲ್ಲ ಒಂದು ಭಾವನೆಗಳು, ನಿಮ್ಮ ಒಂದು ಗುಣಗಳು, ನಿಮ್ಮ ಒಂದು ಸಾಧನೆಗಳು, ನಿಮಗೆ ಒಂದು ಪುರಸ್ಕಾರಗಳು, ನಿಮಗೆ ಲಾಭ, ನಿಮಗೆ ಅನುಕೂಲ, ಪ್ರತಿಯೊಂದನ್ನು ನಾವು 100% ನಿರೀಕ್ಷೆ ಮಾಡಬಹುದು. ಅಂದರೆ ಆಕೃತಿನಲ್ಲಿ ನಿಮಗೆ ಚೌಕಾಕೃತಿ ಕೈ ತುಂಬ ಒಳ್ಳೆಯದು ಅಂತ ಇವಾಗ ನೀವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಬಣ್ಣಕ್ಕೆ ಹೋಗ್ತೇನೆ. ಬಣ್ಣ ಅಂತ ಹೇಳಿದ್ರೆ ನಿಮ್ಮ ದೇಹದ ಬಣ್ಣಕ್ಕೆ ತಕ್ಕಂತೆ ನಿಮ್ಮ ಅಸ್ತನೂ ಇದ್ದರೆ ಅದು ನಿಮ್ಮ ಲಕ್ಕಿ ಕೈ, ನಿಮ್ಮ ಅದೃಷ್ಟವಾದಂಥ ಕೈ ಅದು. ಯಾಕಂದರೆ ನೀವು ಏನು ಸಾಧನೆ ಮಾಡಬೇಕು ಅಂದ್ಕೊಳ್ತೀರಿ ಅದು ಸಾಧನೆ ಆಗುತ್ತೆ. ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುತ್ತೆ, ನೀವು ಕಷ್ಟಪಟ್ಟು ನೀವು ಮಾಡಿದ್ದ ನಿಮಗೆ ಸಾರ್ಥಕ ಬರುತ್ತೆ, ಫಲ ಎಲ್ಲ ನಿಮಗೆ ಸಿಗ್ತದೆ ಅಂತ ನಾವು ಹೇಳ್ಬೋದು. ಆದರೆ ಆ ನಿಮ್ಮ ದೇಹದ ಬಣ್ಣಕ್ಕಿಂತ ಅತಿಯಾಗಿದ್ದರೂ ಕೂಡ ಜಾಸ್ತಿ ಆಗುತ್ತೆ, ಅಂದರೆ ಪೊಸೆಸಿವ್ನೆಸ್ ಜಾಸ್ತಿ ಆಗ್ತದೆ. ಕಡಿಮೆ ಆದರೂ ಕೂಡ ಇದು ಮೈನಸ್ ಆಗ್ತಾ ಹೋಗ್ತದೆ. ನಿಮ್ಮ ದೇಹದ ಬಣ್ಣಕ್ಕೆ ತಕ್ಕಂತೆಯೇ ಅಸ್ತ ಇದ್ದರೆ ತುಂಬಾ ಒಳ್ಳೆಯದು. ಅಲ್ಲಿಗೆ ಆಕೃತಿ ಆಯಿತು, ಅಲ್ಲಿಗೆ ಬಣ್ಣ ಆಯಿತು. ಆಮೇಲೆ ಸ್ಪರ್ಶ. ಸ್ಪರ್ಶ ಅಂತ ಹೇಳಿದ್ರೆ ಮುಟ್ಟೋದು, ಆ ಒಂದು ನಿಮ್ಮ ಕೈಯ ಚರ್ಮ, ಅಂಗೈನ ಚರ್ಮ ಏನಿದೆ ಅದು ತುಂಬ ಗಡಸಾಗಿರಬಾರ್ದು, ತುಂಬ ಮೃದುವಾಗಿರಬಾರ್ದು. ತುಂಬ ಗಡಸಾಗಿದ್ದರೆ ತುಂಬ ಕಷ್ಟಜೀವಿಗಳು ಕಷ್ಟಪಟ್ಟು ದುಡಿಬೇಕು, ಕಷ್ಟ ಅದು ನಮಗೆ ಈ ಬೆಳ್ಳುಗಳು ಅಸ್ತ ಎಲ್ಲ ಗಟ್ಟಿಯಾಗಿ ಗಿಡ್ಡುವಾಗಿ ದಪ್ಪ ದಪ್ಪಾಗಿ ಗಿಡ್ಗಿಡುವಾಗಿತ್ತಂದರೆ ಅದು ಸ್ವಲ್ಪ ಕಷ್ಟಪಡ್ತಾರಲ್ಲ ಲೇಬರ್ಗಳು, ಕೆಲಸ ಮಾಡ್ತಕ್ಕಂಥವರು, ಕಾರ್ಮಿಕರು, ಆ ಒಂದು ಅಂದರೆ ಕಷ್ಟಜೀವಿಗಳು ಅಂತ ನಾವು ಅದನ್ನು ಹೇಳ್ಬೋದಾಗ್ತದೆ. ಹೊರಟಾಗಿದ್ದರೆ ತುಂಬ ಮೃದುವಾಗಿದ್ದರೂ ಕೂಡ ಕುಕ್ಕುಲೋರವರು ಎದುರ್ಕೊಳ್ತಾರೆ, ತುಂಬ ಎದುರ್ಕೊಳ್ತಾರೆ, ಅವರು ಮಾನಸಿಕ ಸ್ಥಿತಿ ಅಸ್ತವ್ಯಸ್ತ ಆಗೋಗ್ಬಿಟ್ಟಿರುತ್ತೆ. ಮತ್ತು ಅದು ತುಂಬ ಜಿಡ್ಡು ಜಿಡ್ಡು, ತುಂಬ ಅಂಟು, ತುಂಬ ತೇವ, ಮತ್ತು ತುಂಬ ಶೀತಲವಾಗಿತ್ತು ಅಂತ ಹೇಳಿದ್ರೆ ಮಾನಸಿಕವಾಗಿ ತುಂಬ ಅಸ್ತವ್ಯಸ್ತರಾಗೋಗ್ತಾರೆ ಅವರು. ಅವರ ಆರೋಗ್ಯ, ಮಾನಸಿಕ ಆರೋಗ್ಯ ಖಂಡಿತವಾಗಿಯೂ ಚೆನ್ನಾಗಿರಲ್ಲ. ಸೊ ಆಗ ತುಂಬ ಮೃದುವಾಗೂ ಇರಬಾರ್ದು, ತುಂಬ ಹೊರಟಾಗೂ ಇರಬಾರ್ದು, ನಾರ್ಮಲ್ಲಾಗಿರಬೇಕು. ನಾರ್ಮಲ್ಲಾಗಿ ಇತ್ತಂತ ಹೇಳಿದ್ರೆ ಅವರು ದೀರ್ಘಕಾಲವಾಗಿ ಬಾಳ್ತಾರೆ,
ಆರೋಗ್ಯವಾಗಿರ್ತಾರೆ, ಅವರು ಅಂದ್ಕೊಂಡಿದ್ದಾಗುತ್ತೆ, ಒಳ್ಳೆಯ ಗುಣ ಸಂಸ್ಕಾರಗಳು ಪುಣ್ಯ ಎಲ್ಲವೂ ಅವರಿಗೆ ಸಿಗ್ತದೆ. ಅಂದರೆ ಅದು ಚೆನ್ನಾಗಿರುತ್ತೆ. ನಿಮ್ಮ ಒಂದು ಗುಣಗಳು ರಕ್ತಗತವಾಗಿ ಬಂದಿರತಕ್ಕಂಥ ಗುಣಗಳನ್ನು ತೋರಿಸುತ್ತೆ. ನಿಮ್ಮ ಕೈ ಸಮ ಪ್ರಮಾಣದಲ್ಲಿದ್ದರೆ, ನಿಮ್ಮ ಕೈ ಚೆನ್ನಾಗಿತ್ತಂದರೆ ನಿಮ್ಮ ತಾಯಿ ತಂದೆಯಲ್ಲಿ ಬಂದಿರತಕ್ಕಂಥ ಒಳ್ಳೆಯ ಗುಣಗಳು ನಿಮ್ಮ ಮೋಲ್ಡಾಗಿರುತ್ತೆ. ನೀವು ಸಂಸ್ಕಾರವಂತರು, ದಾನ ಧರ್ಮವನ್ನು ಮಾಡ್ತೀರಿ, ಪುಣ್ಯಗಳನ್ನು ಮಾಡ್ತೀರಿ, ಒಳ್ಳೆಯ ವಿದ್ಯಾವಂತರು, ಒಳ್ಳೆ ಬುದ್ಧಿವಂತರಿರ್ತೀರಿ. ಗುರುಪರ್ವ ಚೆನ್ನಾಗಿತ್ತು ಅಂದರೆ ನೀವು ದೊಡ್ಡ ದೊಡ್ಡ ಅಕ್ಷರರು, ಪ್ರೊಫೆಸರ್ರು, IAS, IPS, ದೊಡ್ಡ ದೊಡ್ಡ ಅಧಿಕಾರಿಗಳು, ಮತ್ತು ಧರ್ಮ ಗುರುಗಳು, ಮತ್ತು ಮಠಾಧೀಶರುಗಳು, ಹೀಗೆ ದೊಡ್ಡ ದೊಡ್ಡ ಒಂದು ಉನ್ನತ ಮಟ್ಟಕ್ಕೆ ಇದು ಮಾಡ್ತೀರಿ ನೀವು. ಮತ್ತು ಸೂರ್ಯನ ಪರ್ವ ಚೆನ್ನಾಗಿತ್ತು ಅಂದರೆ IAS, IPS ದೊಡ್ಡ ದೊಡ್ಡ ಅಧಿಕಾರಿಗಳು ಆಗ್ತೀರಿ. ಹೀಗೇ ಆ ಒಂದು ಕೈನಲ್ಲಿ ನಿಮ್ಮ ಒಂದು ಮುಂದಿನ ಒಂದು ಭವಿಷ್ಯ, ನಿಮ್ಮ ಸಾಧನೆಗಳನ್ನು ಹೇಳುವುದಾಗ್ತದೆ. ಹಾಗಾಗಿ ಮೃದುತ್ವ ಅಂದರೆ ಸ್ಪರ್ಶ ಮಾಡಿದಾಗ ಎಷ್ಟು ಮೃದುವಾಗಿರಬೇಕು, ಎಷ್ಟು ಹೊರಟಾಗಿದೆ, ಮತ್ತು ಮಧ್ಯದಲ್ಲಿದ್ದ ಏನು ಫಲ ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳಿದ್ದೀನಿ. ಇದನ್ನು ಅರ್ಥ ಮಾಡಿಕೊಳ್ಳಿ. ಆಮೇಲೆ ಕೈಯ ಮಧ್ಯಭಾಗದಲ್ಲಿರ್ತಕ್ಕಂಥ ತಗ್ಗು ತುಂಬ ತಗ್ಗಿದ್ರೆ ತುಂಬ ಕಷ್ಟ, ಹಣ ನಿಲ್ಲಲ್ಲ, ಎಷ್ಟು ಬಂದರೂ ಉಳಿಯಲ್ಲ, ಹಣ ಹೋಗ್ಬಿಡುತ್ತೆ. ಕಷ್ಟಪಟ್ಟು ಗಾಣದ ಎತ್ತಿನ ಥರ ದುಡಿಬೇಕು, ದುಡಿದ್ರು ಕೂಡ ಅದು ನಿಲ್ಲಲ್ಲ. ಹಾಗಾಗಿ ಅವರು ತುಂಬ ಕಷ್ಟ ಜೀವಿಗಳು ಅಂತಲೇ ಹೇಳ್ಬೋದು. ತುಂಬ ಹಳ್ಳ ಇದ್ದರೆ, ತುಂಬ ಗುಣಿ ಇದ್ದರೆ, ತುಂಬ ಮಧ್ಯದಲ್ಲಿ ಹಳ್ಳ ಇತ್ತಂದರೆ, ಆ ಕೈ ತುಂಬ ಉಬ್ಬಿತ್ತು ಅಂತ ಹೇಳಿದ್ರೆ ದೊಡ್ಡ ಶ್ರೀಮಂತರು, ಅಗರ್ಭ ಶ್ರೀಮಂತರು, ಗರ್ವ, ಅಹಂಕಾರ, ದುರಹಂಕಾರ, ಬಡವರು ಕಂಡ್ರೆ ಅಸಡ್ಡೆ, ಏನು ಮಾಡಲ್ಲ, ಒಬ್ಬರು ಸಹಾಯ ಮಾಡಲ್ಲ, ದಾನ ಧರ್ಮ ಮಾಡಲ್ಲ, ಏನು ಮಾಡಲ್ಲ, ತುಂಬ ಗರ್ವಿಷ್ಟರು ಅಂತ ಹೇಳ್ತೀನಿ ಅವರಿಗೆ. ಅಂದರೆ ತುಂಬ ಅಂಗೈ ಉಬ್ಬಿದ್ದರೆ ಇಲ್ಲ, ತುಂಬಾ ಆಳನೂ ಇಲ್ಲ, ತುಂಬಾ ಉಬ್ಬಿಲ್ಲ, ಸಮನಾಗಿದೆ ಅಂತ ಹೇಳಿದ್ರೆ ನೀವು ಚೆನ್ನಾಗಿರ್ತೀರಿ, ದುಡ್ಡು ಗಳಿಸ್ತೀರಿ, ನ್ಯಾಯ ರೀತಿ ಸಂಪಾದನೆ ಮಾಡ್ತೀರಿ, ಅದನ್ನು ಸದ್ವಿನಿಯೋಗ ಮಾಡ್ತೀರಿ, ಅದನ್ನು ದಾನ ಧರ್ಮ ಮಾಡ್ತೀರಿ, ಅದನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊತೀರಿ, ನೀವು ಚೆನ್ನಾಗಿರ್ತೀರಿ. ಹಾಗಾಗಿ ನಿಮ್ಮ ಹಸ್ತ ಅಂತಕ್ಕಂಥದ್ದು ತುಂಬ ಉಬ್ಬಿರಬಾರ್ದು, ತುಂಬ ತಗ್ಗು ಕೂಡ ಇರಬಾರ್ದು. ಹೀಗೆ ನಿಮ್ಮ ಹಸ್ತ ಈ ರೀತಿಯಾದಂಥ ಒಂದು ಅಲ್ಲಿಗೆ ಆಕಾರ, ಬಣ್ಣ ಮತ್ತು ಸ್ಪರ್ಶ, ಮತ್ತು ಅದು ಯಾವ ರೀತಿಯಾಗಿ ನಿಮ್ಮ ಕೈ ನಿಮ್ಮ ಒಂದು ದೇಹದ ಆಕೃತಿ ಥರನೇ ಇರಬೇಕು. ಈ ಸಣ್ಣ ಕೈ ಇದ್ದು ತುಂಬ ಚಿಕ್ಕದಾಗಿದ್ದ ಕೈ ಇತ್ತಂತ ಹೇಳಿದ್ರೆ ತುಂಬ ಕ್ರೂರಿಗಳು ಅಂತ, ತುಂಬ ಕ್ರೂರಿಗಳು, ಅವರು ಏನು ಮಾಡಲಿಕ್ಕೂ ಏಸೋದಿಲ್ಲ ಅವರಿಗೆ, ಅವರಿಗೆ ಕರುಣೆ ಅನ್ನೋದಿರಲ್ಲ, ದಯೆ ಅನ್ನೋದಿರಲ್ಲ, ಏನು ಬೇಕಾದ್ರೂ ಮಾಡ್ತಾರೆ ಅವರು. ಹಾಗೆ ಕೈ ತುಂಬ ಸಣ್ಣದಾಗಿರ್ತದೆ ಅವರಿಗೆ, ಆ ಕೈ ದೇಹ ಮಾತ್ರ ಬಲಿಷ್ಠವಾಗಿರ್ತಾರೆ, ಕೈ ಮಾತ್ರ ಆಗಿರುತ್ತೆ. ಅವರು ಭಾಳ ಡೇಂಜರಸ್ ಪರ್ಸನ್ ಅಂತ ಹೇಳ್ತಾರೆ ಅವರಿಗೆ. ಹಾಗಾಗಿ ತುಂಬ ದೊಡ್ಡಗಿದ್ರು ಅಷ್ಟೇ, ಇನ್ನು ಅವಶ್ಯಕ್ಕಿಂತ ಅತಿಯಾದಂಥ ಒಂದು ವ್ಯಾಮೋಹ, ಪೊಸೆಸಿವ್ನೆಸ್ ಜಾಸ್ತಿ ಇರ್ತದೆ. ಹಾಗಾಗಿ ಅತಿ ಅಗಲನೂ ಅತಿ ದೊಡ್ಡದೂ ಆಗಿರ್ಬೋದು, ಅತಿ ಸಣ್ಣದೂ ಇರಬಾರ್ದು. ಎಲ್ಲವೂ ಸರ ಸಮಾನಾಂತರವಾಗಿ ನಮ್ಮ ದೇಹದ ರಚನೆ, ಭಗವಂತ ನಮ್ಮ ದೇಹದ ರಚನೆ ಏನು ಮಾಡಿರ್ತಾರೆ, ಎಲ್ಲನೂ ಸಮನಾಗಿ ಮಾಡಿರ್ತಾರೆ ಸ್ನೇಹಿತರೆ. ನಮ್ಮ ದೇಹ, ನಮ್ಮ ಒಂದು ಶಿರಸ್ಸು, ನಮ್ಮ ಒಂದು ಭುಜಗಳು, ನಮ್ಮ ಒಂದು ದೇಹದ ಒಂದು ಆಕೃತಿನ ಭಗವಂತ ಚೆನ್ನಾಗಿ ಸೃಷ್ಟಿ ಮಾಡಿರ್ತಾರೆ ನಮಗೆ. ಹಾಗೆ ಎಲ್ಲ ನಮ್ಮ ದೇಹದ ಅಂಗಾಂಗಗಳೆಲ್ಲ ಕರೆಕ್ಟಾಗಿ ಒಂದು ಪ್ರೊಫೆಷನೇಟಾಗಿ ಇದ್ಬಿಟ್ರೆ ಆ ಮನುಷ್ಯ ಪರ್ಫೆಕ್ಟ್ ಮ್ಯಾನ್ ಅಂತ, ಅಂದರೆ ಪೂರ್ಣ ಪ್ರಮಾಣದ ಮನುಷ್ಯನವನು, ಇದು ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳ್ತಾರೆ ಆತನಿಗೆ. ಹಾಗೆಯೇ ಅಷ್ಟನೂ ಅಷ್ಟೇ, ನಮ್ಮ ಒಂದು ದೇಹಕ್ಕೆ, ನಮ್ಮ ದೇಹದ ಬಣ್ಣದ ಅನುಗುಣಕ್ಕೆ, ನಮ್ಮ ದೇಹದ ಆಕೃತಿಗೆ ಅನುಗುಣಕ್ಕೆ ಇತ್ತಂತ ಹೇಳಿದರೆ ಆವಾಗ ಅದು ನಮಗೆ ಅದೃಷ್ಟವಂತದ್ದು. ನಮ್ಮ ದೇಹ ರಚನೆ, ನಮ್ಮ ಕೈಯ ರಚನೆ ಎರಡೂ ಒಂದೇ ಆಗಿರ್ತದೆ. ಮತ್ತು ಸ್ವಲ್ಪ ಹಳದಿ ಬಣ್ಣ ಇತ್ತಂತ ಹೇಳಿದ್ರೆ, ಅಥವಾ ಕೆಂಪು ಬಣ್ಣ ಇತ್ತಂತ ಹೇಳಿದ್ರೆ, ಹಳದಿ ಬಣ್ಣ ಇತ್ತಂದರೆ ಅವನಿಗೆ ರಕ್ತದ ಒಂದು ಕೊರತೆ ಇರುತ್ತದೆ, ರಕ್ತದಲ್ಲಿನ ದೋಷ ಇರುತ್ತೆ, ಅವರಿಗೆ ಒಂಥರ ನಿಶಕ್ತಿ ಅಂತಕ್ಕಂಥದ್ದು ಇರುತ್ತೆ. ತುಂಬ ಕೆಂಪು ಬಣ್ಣ ಇದ್ದರೆ ಏನಾಗ್ತದೆ, ಬಿ ಪಿ ಜಾಸ್ತಿ ಇರುತ್ತೆ ಅವರಿಗೆ, ತುಂಬ ಕೋಪ ಇರುತ್ತೆ, ತುಂಬ ಕೋಪ ತಾಪ ಜಾಸ್ತಿ ಇರ್ತದೆ. ಹಾಗಾಗಿ ತುಂಬ ಅತಿಯಾದಂಥ ಕೆಂಪು ಬಣ್ಣ ಒಳ್ಳೆಯದಲ್ಲ, ಹಳದಿ ಬಣ್ಣ ಒಳ್ಳೆಯದಲ್ಲ. ಮತ್ತು ಬೆರಳಿನ ತುದಿಗಳಲ್ಲಿ ಕಪ್ಪು ಕಪ್ಪಾಗಿರ್ತಕ್ಕಂಥದ್ದು, ಅಷ್ಟ ಎಲ್ಲ ಬೆಳ್ಳಿರ್ತಕ್ಕಂಥದ್ದು, ಆ ಬೆರಳಿನ ತುದಿ ಕಪ್ಪುಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಉಸಿರಾಟದಲ್ಲಿ ಏನೋ ತೊಂದರೆ ಇರುತ್ತೆ, ಮತ್ತು ಲಿವರಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಹೀಗೆ ಅವರ ಒಂದು ಕೈನಲ್ಲಿರ್ತಕ್ಕಂಥ ಬಣ್ಣ, ಮತ್ತು ಅದು ಸ್ಪರ್ಶ, ಮತ್ತು ಅದು ಆಕೃತಿ ನೋಡಿದಾಗ ಅವರ ಒಂದು ಆರೋಗ್ಯದ ಸ್ಥಿತಿ, ಮಾನಸಿಕ ಸ್ಥಿತಿ, ಅವರ ಒಂದು ದೈಹಿಕ ಸ್ಥಿತಿ ಎಲ್ಲವನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿ ನಾವು ಅದನ್ನು ಗಮನಿಸ್ಬೋದು ಸ್ನೇಹಿತರೆ. ಇದನ್ನು ಮುಂದೆ ಅದನ್ನು ಹಂತ ಹಂತವಾಗಿ ನಾನು ಹೇಳ್ತಾ ಹೋಗ್ತೀನಿ. ಮುಂದೆ ಒಂದು ಆ ಒಂದು ಪರ್ವಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಒಂದು ಬೇಲಿಗಳ ಕೆಳಗೆ ಇರ್ತಕ್ಕಂಥದ್ದು, ಮೊದಲನೇದಾಗಿ ಇರ್ತಕ್ಕಂಥ ಹೆಬ್ಬೆಟ್ಟು. ಹೆಬ್ಬೆಟ್ಟು ಅಂದರೆ ನಮ್ಮ ಒಂದು ಹಸ್ತಕ್ಕೆ ಪ್ರಬಲವಾದಂಥ ನಂಬರ್ 1. ಆ ಹೆಬ್ಬೆಟ್ಟಿನಲ್ಲಿ ಏನೇನಿರುತ್ತೆ, ಅದರಲ್ಲಿ ಯಾವ್ಯಾವ ಗುಣಗಳು ಇರ್ತಾರೆ,
ಅದರಲ್ಲಿ ಸಿರಿ ಸಂಪತ್ತು ಸುಖ ಸಂತೋಷ ಭೋಗ ಭಾಗ್ಯಗಳು ಎಲ್ಲವನ್ನು ನಾವು ಹೆಬ್ಬೆಟ್ಟಿನ ಮುಖಾಂತರ ಹೆಣ್ಣು ಕಂಡಿಡಿಬಿಟ್ಟು ಆಮೇಲೆ ಗುರುವಿನ ಬೆಟ್ಟು ಆಮೇಲೆ ಶನಿಯ ಬೆಟ್ಟು ಆಮೇಲೆ ಸೂರ್ಯನ ಬೆಟ್ಟು ಆಮೇಲೆ ಬುಧನ ಬೆಟ್ಟು ಮತ್ತು ಅವರ ಒಂದು ಪ್ರಬಲತೆ ಏನು ಅಂತಕ್ಕಂಥದ್ದನ್ನು ಒಂದು ದಿನಕ್ಕೆ ಒಂದು ಬೆಟ್ಟು ಹೇಳ್ತೀನಿ, ಒಂದು ದಿನಕ್ಕೆ ಒಂದು ಬೆಟ್ಟು ಬಗ್ಗೆ ಹೇಳ್ತಾ ಹೋಗ್ತೀನಿ, ನಿಧಾನವಾಗಿ ಅರ್ಥ ಮಾಡ್ಕೊಳ್ತೀನಿ ಎಲ್ಲ. ನಾನು ಇವತ್ತೇ ನೋಡ್ತೀನಿ ಇವತ್ತೇ ಕೇಳ್ತೀನಿ ಅಂದರೆ ಅದು ಸ್ಕೂಲಲ್ಲಿ ಪಾಠ ಮಾಡ್ದಂಗೆ ಓದ್ದಂಗೆ ಓದ್ಬಿಡ್ತೀನಿ ನಾನು ನಿಮಗೆ, ಅದು ನಿಮಗೆ ಅರ್ಥ ಆಗಲ್ಲ. ಅದಕ್ಕೆ ನೀವು ಇಲ್ಲಿಂದ ಈ ಬೇಸಿಕ್ ಒಂದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಬರೀ ಹಸ್ತದ ಬಗ್ಗೆ, ಹಸ್ತದ ಒಂದು ಭೌತಿಕತೆಯ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ ನಿಮಗೆ. ಅದರ ಒಂದು ಆಕಾರ, ಅದರ ಒಂದು ಬಣ್ಣ, ಅದರ ಒಂದು ಸ್ಪರ್ಶ, ಇದ್ರ ಬಗ್ಗೆ ಫೋಕಸ್ ಮಾಡ್ಕೊಳ್ಳಿ. ನಿಮ್ಮ ಕೈಯನ್ನು ಪರಿಶೀಲಿಸ್ಕೊಳ್ಳಿ. ಮತ್ತು ನಮ್ಮ ಕೈ ಏನಪ್ಪ ಹೀಗಿದೆ ಅವ್ರು ಹೇಳಿದ ಥರ ಇಲ್ಲ ಮತ್ತು ನಾವು ಹೀಗೆ ಅಂದ್ಕೊಂಡು ಹೋಗ್ಬಿಡಿ. ಇಸ್ ಇಸ್ ಬೇಸಿಕ್ ಅಷ್ಟೇ, ನಾವಿಂದ ಡೆಪ್ತ್ಗೆ ಹೋಗಬೇಕು. ಈಗ ನಿಮ್ಮ ಕೈ ಬಣ್ಣ ಚೆನ್ನಾಗಿದೆ, ನಿಮ್ಮ ದೇಹದ ಬಣ್ಣಕ್ಕೆ ಚೆನ್ನಾಗಿದೆ, ಮತ್ತು ನನಗೇನಪ್ಪ ನನಗೇನೂ ಆಗಿಲ್ಲ ನಾನು ಹೀಗೆ ಇದ್ದೀನಿ ಅಂದ್ಕೊಂಡ್ಬಿಡಿ. ಅದರಲ್ಲಿ ಇನ್ನ ಡೆಪ್ತ್ ಹೋದಾಗ ಅಲ್ಲಿ ಯಾವುದೋ ಗ್ರಹದಲ್ಲಿ ಏನೋ ದೋಷ ಇರುತ್ತೆ, ಮತ್ತು ಯಾವುದೋ ರೇಖೆಯಲ್ಲಿ ದೋಷ ಇರುತ್ತೆ. ಇನ್ನು ಮುಂದಕ್ಕೆ ಹೋಗ್ತಾ 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 ಒಂದೊಂದು ಲಿಂಕ್ ಆಗ್ತದೆ ಅವಾಗ. ಇಷ್ಟು ಹೇಳಿದ್ದೆ, ಇದು ಫೈನಲ್ ಅಲ್ಲ, ಇದು ಫೈನಲ್ ಅಲ್ಲ. ಇದು ನನ್ನ ಹಸ್ತದ ಬಣ್ಣ ನನ್ನ ದೇಹದ ಬಣ್ಣಕ್ಕೆ ಸರಿಯಾಗಿದೆ ಅಂದರೆ ನನಗೆ ಎಲ್ಲ ಭೋಗ ಭಾಗ್ಯ ಸಿರಿಸಿದೆಲ್ಲ ಸಿಕ್ಬಿಡ್ತು ನನಗೆ, ನಾನು ಹಾಗಿದ್ದೀನಿ ನಾನು ಮತ್ತೆ ಹೀಗಿದ್ದೀನಿ ಅಂತಕ್ಕಂಥದ್ದಲ್ಲ. ಇದು ಬೇಸಿಕ್ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಡೆಪ್ತಾಗಿ ಹೋಗ್ತೀನಿ ನಾನು ಅವಾಗ. ಅವಾಗ ಯಾವ ಗ್ರಹದ ನಿಮಗೆ ಪಾಸಿಟಿವ್ ಆಗಿದೆ, ಯಾವ ಗ್ರಹದ ನೆಗೆಟಿವ್ ಆಗಿದೆ, ಎಲ್ಲಿ ನೀವು ನಿಮಗೆ ತೊಂದರೆ ಆಗುತ್ತೆ, ಎಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಪ್ರತಿಯೊಂದು ಅನಾಲಿಸಿಸ್ ಮಾಡ್ತಾ ಹೋದಾಗ ಆವಾಗ ನಿಮಗೆ ಗೊತ್ತಾಗುತ್ತೆ. ರೇಖೆಗಳಿಗೂ ಇದಕ್ಕೂ ಸಂಬಂಧ ಬರುತ್ತೆ. ಈಗ ನಾನು ಹೇಳಿದೆ ಉಬ್ಬು ತಗ್ಗು ಅಂತ ಹೇಳಿದ್ನಲ್ಲ, ಈ ಉಬ್ಬು ತಗ್ಗು ಕೂಡ ರೇಖೆಗಳನ್ನು ಕೂಡ ಅವಲಂಬಿಸಿರುತ್ತೆ. ಬಣ್ಣ ಒಂದು ಪಕ್ಷ ನೀವು ಅಂದ್ಕೊಂಡಂಗೆ ಬೇರೆ ಬಣ್ಣ ಇತ್ತು ಅಂತ ಇಟ್ಕೊಳ್ಳಿ. ನಿಮ್ಮ ದೇಹದ ಬಣ್ಣಕ್ಕಿಂತ ಸ್ವಲ್ಪ ಕಪ್ಪೆ ಇತ್ತು, ದೇಹದ ಬಣ್ಣಕ್ಕೆ ಸ್ವಲ್ಪ ಜಾಸ್ತಿ ಗೊತ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ಗ್ರಹಗಳು ಉಚ್ಚ ಸ್ಥಾನವಾಗಿದ್ದು ಬಿಟ್ಟರೆ ನಿಮಗೆ ಗುರುಗ್ರಹ ಶುಕ್ರಗ್ರಹ ಬುಧಗ್ರಹ ಉಚ್ಚರಾಗಿಬಿಟ್ರೆ ನಿಮಗೆ ಆ ಸಮಸ್ಯೆ ಹೊಡೆದಾಕ್ಬಿಡ್ತಾರೆ ಅವಾಗ. ಅವರು ಅದು ನಿಮಗೆ ಮೇಜರ್ ಆಗಲ್ಲ ನಿಮಗೆ ಅವಾಗ. ಹೀಗೆ ಇದು ಪೂರ್ತಿ ಒಂದು ಪಿಕ್ಚರ್ ನಿಮಗೆ ಸಿಗೋ ತನಕ ನೀವು ಕರೆಕ್ಟ್ ಅನಾಲಿಸ್ ನಿಮ್ಮ ಬಗ್ಗೆ ನೀವು ಅನಾಲಿಸ್ ಮಾಡ್ಕೊಳಕ್ಕಾಗಲ್ಲ. ಇದು ಈ ಕುಂಡಲಿ ಥರ ಅಲ್ಲ, ಇದು ಒಂದಕ್ಕೊಂದು ಭಾಳ ಲಿಂಕ್ ಇರ್ತದೆ ಇದು. ಹಾಗಾಗಿ ಇವತ್ತು ಇಷ್ಟು ಅರ್ಥ ಮಾಡ್ಕೊಳ್ಳಿ, ಬರೀ ಹಸ್ತದ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಒಂದು ಸರಿ ಎರಡು ಸರಿ ಇದನ್ನು ನೋಡಿ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಬೆಟ್ಟಿನ ಬಗ್ಗೆ ಹೇಳ್ತಾ ಹೋಗ್ತೀನಿ, ಆಗ ಅರ್ಥ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ಮನೆಯಲ್ಲೆಲ್ಲ ಕುಳಿತಿದ್ದೀರಿ, ಮತ್ತು ಹೊರಗಡೆ ಇರ್ತಕ್ಕಂಥ ಒಂದು ಘಟನೆಗಳು ಆಗ್ತಕ್ಕಂಥ ಒಂದು ವಿಚಾರಗಳ ಬಗ್ಗೆ ಟಿ ವಿನಲ್ಲಿ ನೋಡ್ತಾ ಇದ್ದೀರಿ. ಏನೇ ಆಗಲಿ ಹೆದರ್ಕೊಬೇಡಿ, ಧೈರ್ಯವಾಗಿರಿ, ಮನೆಯಲ್ಲೇ ಇರಿ, ಇಲ್ಲೂ ಹೋಗ್ಬೇಡಿ, ಏನೂ ಆಗಲ್ಲ. ನೀವು ಆ ನ್ಯೂಸ್ ಚಾನಲ್ಲು ಅದು ಇದು ನೋಡಿ 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 ಒಂಥರ ಏನೋ ಒಂಥರ ಏನೋ ಒಂಥರ ಭಾವನೆ ಮನಸ್ಸಿನ ಏನೋ ಭಯ ಆತಂಕದ ಭಾವನೆ ಇರುತ್ತೆ. ಅದನ್ನು ಒಂದು 20 ನಿಮಿಷ ಈ ಕಡೆ ನನ್ನ ಒಂದು ವಿಡಿಯೋ ಕಡೆ ಗಮನ ಕೊಡಿ, ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಈ ಕಡೆ ನೋಡಿ, ಆವಾಗೇನಾಗ್ತದೆ ಅದನ್ನು ಮರ್ತು ಬಿಡ್ತೀರಾ. 20 ನಿಮಿಷ ಫ್ರೆಶ್ ಆಗಿರಿ, ಖುಷಿ ಖುಷಿಯಾಗಿರಿ. ನಿಮ್ಮ ಹಸ್ತ, ನಿಮ್ಮ ಕೈ, ನಿಮ್ಮ ಬೆಟ್ಟುಗಳು ಖುಷಿಯಾಗುತ್ತೆ ನಿಮಗೆ, ನೋಡ್ಕೊಳ್ಳಿ, ಖುಷಿಯಾಗಿರಿ. ಯಾವುದೇ ಕಾರಣಕ್ಕೂ ಭಯ ಬೇಡ, ಏನೂ ಆಗಲ್ಲ, ಭಗವಂತ ಇದ್ದಾರೆ ನಮ್ಮಿಂದ, ಎಲ್ಲರೂ ನಮ್ಮನ್ನು ಕಾಪಾಡ್ತಾರೆ ಆವಾಗ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೀನಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವಿಸ್ತು, ನಮಸ್ಕಾರ.